ಮೊಳಕಾಲ್ಮೂರು ಭಾರತ್ ಜೋಡೋ ಯಾತ್ರೆ ಪೂರ್ವಭಾವಿ ಸಭೆಯನ್ನು ಮೊಳಕಾಲ್ಮೂರು ಪಟ್ಟಣದ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಎಐಸಿಸಿ ಕಾರ್ಯದರ್ಶಿ ಮತ್ತು ರಾಜ್ಯ ಉಸ್ತುವಾರಿಗಳಾದ ಮಯೂರ್ ಜಯಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. The inaugural public meeting, almost 1 lakh people we have gathered, and the Padyatra each and every day we managed to accompany the 25,000 gathers. Kerala is concerned, you know very well, the Padyatra has entered Kerala, just over showed our leader Manjunathji. Almost 50,000 to 60,000 people are with them every day, and day before yesterday I was told more than 2 lakh gathers they were following them. ಈಗಾಗಲೇ ಭಾರತ ಜೋಡೋ ಯಾತ್ರೆಯಲ್ಲಿ ನಮ್ಮ ಭವಿಷ್ಯದ ಪ್ರಧಾನಮಂತ್ರಿ ಅಂದರೆ ತಪ್ಪಾಗಲಿಕ್ಕಿಲ್ಲ ರಾಹುಲ್ ಗಾಂಧಿ ಅವರು ಪ್ರತಿದಿನ ಇವತ್ತು ತಮಿಳುನಾಡಲ್ಲಿ 1 ಲಕ್ಷ ಜನರು ಸೇರಿ ಸಭೆಯನ್ನು ಮಾಡಿದ್ದಾರೆ. ಪ್ರತಿದಿನ ಇವತ್ತೇನು ಪ್ರತಿದಿನ 25-30 ಜನ ಅವ್ರ ಜೊತೆಗೆ ಕಾಲ್ನಡಿಗೆಯಲ್ಲಿ ಭಾಗವಹಿಸುತ್ತಾರೆ. ಅದೇ ರೀತಿಯಲ್ಲಿ ಏನು ಕೇರಳದಲ್ಲಿ ಸರಿ ಸುಮಾರು 2 ಲಕ್ಷ ಜನರು ಅಧಿಕವಾಗಿ ಅವ್ರು ಬರಬೇಕು ಅಂತೇಳಿ ಅವ್ರು ನೋಡ್ಬೇಕು ಅಂತೇಳಿ ಸಾಮಾನ್ಯ ಜನರು ಕೂಡ ಅವ್ರ ಜೊತೆ ಆಗ್ತಕ್ಕಂತ ಕೆಲಸವನ್ನ 2 ಲಕ್ಷ ಜನರು ಸೇರಿ ಇವತ್ತು ಪಾದಯಾತ್ರೆಯಲ್ಲಿ ಅವ್ರ ಜೊತೆಯಲ್ಲಿ ಜೋಡುತ್ತಾ ಇದ್ದಾರೆ. ಇದು ಭಾರತ ದೇಶದಲ್ಲಿ 55 ವರ್ಷ ಇತಿಹಾಸದಲ್ಲಿ ಇವತ್ತು ಯಾರು ಮಾಡಿರಲಿಲ್ಲ. ರಾಹುಲ್ ಗಾಂಧಿ ಅವರು ಈ ಭಾರತ ಜೋಡೋ ಪಾದಯಾತ್ರೆಯಲ್ಲಿ ಮಾಡತಕ್ಕಂತ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. In 2007, I was the state congress president at that time. I had done a Padyatra of 1,400 kilometers of 45 days. But after the Padyatra, 1 year I had lengthy. After waking up, whenever I keep my legs down, the bed, 20 minutes my legs used to shiver. That time I was just 32 years old. And imagine, now it is big, I mean, doing the Padyatra of 3,500 kilometers at the age of 50. We should be the modern strength. The main purpose of Rahulji's Padyatra is to unify India, to unite India. First thing, our Congress people should be unified. Yes. We should be unified. ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಬರ್ತಾ ಇರುವಂಥದ್ದು ಅವರ ಸ್ವಂತ ಕಾಲ. ಯಾವುದೋ ಒಂದು ಅಧಿಕಾರ ಏನು ಕಾಲ, ಏನು 8 ವರ್ಷಗಳ ಕಾಲ ಈ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಬಂದ ಮೇಲೆ ಎಲ್ಲ ಮನಸ್ಸು ಮನಸ್ಸುಗಳನ್ನ ಹರಿದು ಹಂಚಿ ಜಾತಿ ಜಾತಿಗಳಿಗೆ ಎಂಟು ಕಟ್ಟಿ ಇದು ಮುಸ್ಲಿಂ ಕ್ರೈಸ್ತರು ಅವರು ಇವರು ಅನ್ನುವಂಥ ಕೆಟ್ಟ ಸಂಶಯವನ್ನು ಈ ದೇಶಕ್ಕೆ ಬಿದ್ದಿಲ್ಲಂತ ಕ್ಷೇತ್ರದಲ್ಲಿ ಜಾಸ್ತಿ ಎಸ್ಟಿ ಅಲ್ಪಸಂಖ್ಯಾತರು ಇರ್ತಕ್ಕಂತ ಕ್ಷೇತ್ರ ಇದು. ಇಂದಿರಾ ಗಾಂಧಿ ಅವರ ಮೊಮ್ಮಗಳಿಗೆ ಅಪಾರವಾದ ಗೌರವ ಘನತೆ ಇಟ್ಕೊಂಡಿರ್ತಕ್ಕಂಥ ಜನ ತಾವು ಏನು ಪ್ರಕಾರವಾಗಿ ಗ್ರಾಮ ಪಂಚಾಯತ್ಗಳಿಗೆ ನಮ್ಮ ಸಮಾನದಲ್ಲಿ ಮಾತಾಡಿದ್ದೀವಿ. ಆಮೇಲೆ ಏನು ಪ್ರಕಾರವಾಗಿ ಗ್ರಾಮ ಪಂಚಾಯತ್ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಮಾಜಿ ಮೆಂಬರ್ಗಳಾಗಿರ್ಬೋದು, ಮಾಜಿ ಅಧ್ಯಕ್ಷರಾಗಿರ್ಬೋದು, ಅವರನ್ನು ಸಂಪರ್ಕ ಮಾಡಿಬಿಟ್ಟು ಎಲ್ಲೆಲ್ಲಿ ಬರಬೇಕು, ಆಮೇಲೆ ಎಲ್ಲಿ ಏನಂತ ಇದು ಬರುತ್ತೆ ಸುಖಗಳು, ಅಲ್ಲಿ ಯಾವ ಪಂಚಾಯತ್ಗಳು ಏನು ಬರಬೇಕು ಅಂತಕ್ಕಂಥ, ಮತ್ತೆ ಹಿರಿಯರಿಗೆ ಮತ್ತೆ ಯಾವ ಪಂಚಾಯತ್ ಬರಬೇಕು ಅನ್ನೋದು, ಮತ್ತೆ ಮಲ್ಕಾನಪುರಕ್ಕೆ ಯಾವಾಗ ಬರಬೇಕು, ರಾಮಪುರ ಭಾಗದಲ್ಲಿ ಯಾವ ಪಂಚಾಯತ್ಗಳನ್ನು ಸೇರಿಸಬೇಕು, ಜನ ಕಂಡುಬರ್ಬೋದು. ನಾವು ಮತ್ತೆ ನಮ್ಮ ಅಧ್ಯಕ್ಷರು ನಾವು ಎಲ್ಲಿ ಹೇಳ್ತೀರೋ ನಾವು ಬರೋದು, ನಾನು ಮತ್ತೆ ನಿಮ್ಮ ಜೊತೆಗೆ ಯಾರು ಕರೀತೀರೋ ಅವ್ರ ಜೊತೆಗೆ ಬರೋದಕ್ಕೆ ನಾವು ರೆಡಿ ಇದ್ದೀವಿ.